ಯಥೋ ಜನ್ಮಾದ್ಯಸ್ಯಾಶ್ರಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಯಂ ಕಾಪಿದಃ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ ವಾಣಿತೇ ಕರವಣ್ಯಂ ಚರಣೋರ್ಹಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ದಿತಿ ಮತ್ತು ಕಶ್ಯಪರ ಅತ್ಯದ್ಭುತವಾದ ಮಹಿಮೆಯನ್ನ ಹಿಂದಿನ ದಿವಸ ಕೆಲವು ಅಂಶಗಳನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಅಯೋಗ್ಯ ವೇಳೆಯಲ್ಲಿ ಕಶ್ಯಪರ ಮೇಲೆ ಆಗ್ರಹಪೂರ್ವಕವಾಗಿ ದಿತಿ ಗರ್ಭಧಾರಣೆಯನ್ನ ಮಾಡಿದ್ದಾಳೆ. ಅಯೋಗ್ಯ ಸಮಯದಲ್ಲಿ ಗರ್ಭವನ್ನ ಸ್ವೀಕಾರ ಮಾಡಿದ್ದರ ಉದ್ದೇಶದಿಂದ ಲೋಕ ಕಂಟಕರಾಗಿರುವಂತಹ ಮಕ್ಕಳು ನಿನಗೆ ಹುಡ್ತಾರೆ ಅಂತ ಶಾಪ ಕೊಟ್ರು. ನಾವು ಅಲ್ಲಿವರೆಗೂ ನಿನ್ನೆ ದಿವಸ ನೋಡಿದ್ದೀವಿ, ಲೋಕ ಕಂಟಕರಾಗೋದು ನನಗೆ ಬೇಡ ಅಂತ ಹೇಳಿ ಬಹಳ ಪ್ರಾರ್ಥನೆ ಮಾಡಿಕೊಂಡ್ರು. ಅದಕ್ಕೆ ಅವರು ವರ ಕೊಟ್ರು, ಇಲ್ಲ ನಿನ್ನ ಮಕ್ಕಳಂತೂ ಹುಟ್ಟೇ ಹುಡ್ತಾರೆ, ಅದಕ್ಕೇನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ನಿನ್ನ ಮೊಮ್ಮಗ ಪರಮ ಭಾಗವತೋತ್ತಮ ಹುಡ್ತಾನೆ ಅದನ್ನ ಇಲ್ಲಿ ತಿಳಿಸ್ತಾರೆ. ನಿನ್ನ ಮಕ್ಕಳೇನಿದ್ದಾರಲ್ಲ ಅಸುರರಾಗಿರುವಂಥವರು, ಭಗವಂತ ಅಸುರಾರಿ ಅಂತ ಅವರನ್ನ ಕರೀತಾ ಇದ್ದಾರೆ. ಆ ಭಗವಂತ ಅವನು ನಿನ್ನ ಮಕ್ಕಳನ್ನ ಸಂಹಾರ ಮಾಡ್ತಾನೆ, ಇದು ಒಂದು ಒಳ್ಳೆ ವಿಚಾರ ನೋಡು ಅಂತ ಹೆಂಡತಿಗೆ ಹೇಳಿದ್ರು. ದಿತಿ ಆ ಗರ್ಭವನ್ನ 100 ವರ್ಷಗಳವರೆಗೆ ತನ್ನ ಉದರದಲ್ಲೇ ಧಾರಣೆ ಮಾಡಿದ್ರು. ಆದರೆ ಅವಳು ಧರಿಸಿದಂತಹ ಗರ್ಭ ಅದು ಕಶ್ಯಪರಿಂದ ಬಂದಿರುವಂಥದ್ದು, ಹಾಗಾಗಿ ತೇಜಸ್ಸು ಬಹಳ ಅತ್ಯದ್ಭುತವಾಗಿರುವಂಥದ್ದು. ಅದರ ಬಲದಿಂದ ಜಗತ್ತಿನಲ್ಲೆಲ್ಲ ಅಂಧಕಾರ ಉಳಿಲಿಕ್ಕೆ ಪ್ರಾರಂಭ ಆಯಿತು. ದೇವತೆಗಳೆಲ್ಲ ಚಿಂತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಏನು ಹೀಗಾಗ್ತಾ ಇದೆ ಅಲ್ಲ, ಇವಳದೇನು ಗರ್ಭ ಹಡದ್ರೆ ಹುಡ್ತಾರೆ ದುಷ್ಟ ಮಕ್ಕಳು, ಹಡಿಯೋದೇ ಬೇಡ ನೋಡಿ ಹೇಗೆಲ್ಲ ಇರ್ತದೆ. ಅದಕ್ಕೆ ಈ ಅಂಧಕಾರದಿಂದ ಯಾವಾಗ ತೇಜಸ್ಸು ಅವಳ ಗರ್ಭದಲ್ಲಿ ಬರ್ತಾ ಇದೆ ಹಾಗಾಗಿ ಪೂರ್ಣವಾಗಿ ಕತ್ತಲು ಉಂಟಾಗ್ತಾ ಇದೆ. ಕಾರಣ ಅಲ್ಲಿರುವಂಥವ್ರು ಲೋಕ ಕಂಟಕರಾಗಿರುವಂಥವ್ರು. ಬ್ರಹ್ಮದೇವರ ಹತ್ರ ಹೋಗಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ರು. ಪ್ರಾಜಾಪತ್ಯಂತು ತತ್ತೇಜ ಪರತೇಜೋ ಹನಂದಿತಿ ದದಾರ ವರ್ಷಾಣಿ ಶತಂ, 100 ವರ್ಷ ಹಾಗೆ ಇಟ್ಕೊಂಡಿದ್ದಾಳೆ. ಇಲ್ಲ ಹೇಗಾದ್ರೂ ಮಾಡಿ ನೀವು ಅನುಗ್ರಹ ಮಾಡಬೇಕು ಅಂತ ಬ್ರಹ್ಮದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಬ್ರಹ್ಮದೇವರು ಅವರಿಗೆ ಹೇಳಿದ್ರಂತೆ, ಇದು ಕಶ್ಯಪರ ತೇಜಸ್ಸಿನಿಂದ ಹುಟ್ಟುವಂತಹ ಮಕ್ಕಳು ಅಷ್ಟೇ ಅಲ್ಲ, ಅಯೋಗ್ಯ ಸಮಯದಲ್ಲಿ ಗರ್ಭಧರಿಸಿದ್ದಾಳೆ, ಹಾಗಾಗಿ ಅಸುರರು ಅಲ್ಲಿ ಸೇರ್ಕೊಂಡಿದ್ದಾರೆ. ಜೊತೆಗೆ ಸನಕಾದಿಗಳ ಶಾಪದಿಂದ ಜಯ ಮತ್ತು ವಿಜಯ ದ್ವಾರಪಾಲಕರು, ವೈಕುಂಠದ ದ್ವಾರಪಾಲಕರು, ಅವರೂ ಅಲ್ಲಿ ಸೇರಿದ್ದಾರೆ. ಹಾಗಾಗಿ ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಹೇಳದ ಹಾಗೆ ಭಗವಂತ ನೀವೇನ್ ಚಿಂತೆ ಮಾಡಬೇಡಿ, ಭಗವಂತ ಅವತಾರವನ್ನು ಮಾಡಿ ಕಾಲಃ ತಾವತ್ ಪ್ರತೀಕ್ಷತಾಂ, ಯಾವುದೇ ಕೆಲಸ ಆಗಬೇಕು ಅಂದ್ರೆ ಕಾಲ ಕೂಡಿ ಬರಬೇಕಪ್ಪ ಅಂತ ಹೇಳಿ ಸಮಾಧಾನವನ್ನು ಮಾಡಿ ಕಳಿಸಿದ್ದಾರೆ. ಬ್ರಹ್ಮದೇವರು ಯಾವಾಗ ಸಮಾಧಾನ ಮಾಡಿದ್ರು, ಆ ಕಡೆ ದಿತಿದೇವಿ ಇಬ್ಬರು ಮಕ್ಕಳನ್ನ ಹಡೆದಿದ್ದಾಳೆ, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಮಹಾಲೋಕ ಕಂಟಕರಾಗಿರುವಂಥವರು ದುಷ್ಟರು. ಹಿರಣ್ಯಾಕ್ಷ ತನ್ನ ಬಲದಿಂದ ದೃಪ್ತನಾಗಿ ಎಲ್ಲ ಕಡೆ ಸಂಚಾರವನ್ನ ಮಾಡ್ತಾ ಇದ್ದಾನೆ. ರಸಾತಳದಲ್ಲಿರುವಂತಹ ಭೂಮಂಡಲವನ್ನ ತನ್ನ ಕೋರೆ ಹಲ್ಲುಗಳಿಂದ ಉದ್ಧರಿಸಿ ಭಗವಂತ ವರಾಹರೂಪಿ ಭಗವಂತ ಅವನನ್ನ ಸಂಹಾರ ಮಾಡಿದ್ದಾನೆ. ಇನ್ನು ಎರಡನೇ ಮಗ ಯಾರು, ಹಿರಣ್ಯಕಶಿಪು. ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನ ಮಾಡಿದ್ದಾನೆ,
ನಮಗೆ ಭಾಗವತವನ್ನ ಕೇಳಿರುವವರಿಗೆ ಕತೆ ಗೊತ್ತು. ತಪಸ್ಸನ್ನ ಮಾಡದ, ಆ ತಪಸ್ಸಿನ ಬಲದಿಂದ ಇಡೀ ಲೋಕವನ್ನೇ ತನ್ನ ವಶದಲ್ಲಿಟ್ಟುಕೊಂಡ. ದೇವತೆಗಳು ಪಾಪ ಅನಾಥರಾಗಿ ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂದ್ರದೇವರನ್ನ ಮೊದಲುಗೊಂಡು ಎಲ್ಲರೂ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅನಾಥ ರಕ್ಷಕ ಸ್ವಾಮಿ, ನಮ್ಮನ್ನ ರಕ್ಷಣೆ ಮಾಡು, ನಮ್ಮನ್ನು ಹಿಡಿದು ಕೊಂದೆ ಹಾಕ್ತಾನೋ ಹಿರಣ್ಯಕಶಿಪು ಬಂದ ಅಂದ್ರೆ. ಆಗ ಭಗವಂತ ಹೇಳ್ತಾ ಇದ್ದಾನೆ, ಈ ಮಾತನ್ನ ನಾವು ಯಾವಾಗ್ಲೂ ಸ್ಮರಣೆ ಮಾಡಬೇಕು. ಭಾಗವತದ ಮಾತನ್ನ ಭಗವಂತ ಒಂದೇ ಮಾತು ಹೇಳಿ ಕಳಿಸ್ತಾನೆ. ನೋಡ್ರಪ್ಪ, ಯಾವಾಗ ಸಜ್ಜನರನ್ನ ದ್ವೇಷ ಮಾಡ್ತಾನೆ, ವೇದವನ್ನ ಧರ್ಮವನ್ನ ದ್ವೇಷ ಮಾಡ್ತಾನೆ, ಅವನ ನಾಶ ಅತ್ಯಂತ ಸನಿಹ. ಇದು ಎಲ್ರಿಗೂ ಸಂಬಂಧಪಟ್ಟಿರುವಂತಹ ವಿಷಯ. ಬರೇ ಹಿರಣ್ಯಕಶಿಪು ಅಂತ ಅಷ್ಟೇ ಅಲ್ಲ, ಯಾರು ಸಜ್ಜನರನ್ನ ದ್ವೇಷ ಮಾಡ್ತಾರೆ, ಧರ್ಮವನ್ನ ದ್ವೇಷ ಮಾಡ್ತಾರೆ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇಮಯೀಚ ವಿದ್ವೇಷ ಸಾವಾ ಆಶು ವಿನಶ್ಯತಿ. ಭಗವಂತನ ಮಾತು ಭಾಗವತದಲ್ಲಿ ಬಂದಿರುವಂತಹ ಮಾತು. ಯಾವಾಗ ಸಜ್ಜನರನ್ನ ದ್ವೇಷ ಮಾಡ್ತಾನೋ, ಧರ್ಮವನ್ನ ದ್ವೇಷ ಮಾಡ್ತಾನೋ, ನನ್ನನ್ನ ದ್ವೇಷ ಮಾಡ್ತಾನೋ, ಅವನ ನಾಶ ನಿಶ್ಚಿತವಾಗಿ ಆಗ್ತದೆ. ದ್ವೇಷವನ್ನ ಪೂರ್ತಿಯಾಗಿ ಗೆದ್ದ ಭಗವಂತನ ಸ್ಮರಣೆಯನ್ನ ಆಸಕ್ತನಾಗಿರುವಂತಹ ಪರಮ ಭಗವದ್ ಭಕ್ತ, ನನ್ನ ಭಕ್ತ ಪ್ರಹ್ಲಾದ ಬರ್ತಾನೆ, ಅವನನ್ನ ದ್ವೇಷ ಮಾಡ್ತಾನೆ. ಒಂದು ನನ್ನ ಭಕ್ತ, ಎರಡನೇದ್ದು ಪರಮ ಭಾಗವತೋತ್ತಮ ಸಜ್ಜನ, ಅವನನ್ನ ದ್ವೇಷ ಮಾಡಿದ ಕೂಡಲೇ ನಾನೇನ್ ಮಾಡ್ತೀನಿ, ನಾನು ಅವನಿಗೆ ಶಿಕ್ಷೆಯನ್ನ ಮಾಡ್ತೀನಿ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ, ಅವನ ಮಗನ್ನೇ ದ್ವೇಷ ಮಾಡ್ತಾನೆ, ಮಮತೆಯನ್ನ ಮರೆತು. ಪ್ರಹ್ಲಾದಾಯ ಯಥಾ, ಪ್ರಹ್ಲಾದ ಅಂತ ಅವನ ಹೆಸರು ಭಗವಂತ ಹೇಳೇ ಬಿಡ್ತಾನೆ ಮುಂಚೆ. ಸರ್ವಜ್ಞ ಶಿಖಾಮಣಿ ಭಗವಂತ ಪ್ರಹ್ಲಾದನನ್ನ ಯಾವಾಗ ದ್ವೇಷ ಮಾಡ್ತಾನೋ ಆಗ ನಾ ಬಂದು ಅವನನ್ನು ಸಂಹಾರ ಮಾಡ್ತೀನಿ, ಯೋಗ್ಯವಾದ ಕಾಲದಲ್ಲಿ ನರಸಿಂಹಾವತಾರ ಮಾಡ್ತೀನಿ ಅಂತ ಭಗವಂತ ಅವರಿಗೆ ಬಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಮುಂದೆ ನರಸಿಂಹಾವತಾರ ಮಾಡಿ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಇನ್ನು ಅದಿತಿ ಕಶ್ಯಪರ ಸಂತಾನದ ಬಗ್ಗೆ ಮತ್ತೆ ಮುಂದುವರಿಸ್ತಾರೆ ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ. ಅಪರಾಧದ ಸಂತಾನ, ಏನು ಅಪರಾಧದ ಸಂತಾನ ಅಂತ ಕೇಳಿದ್ರೆ, ಯಾವಾಗ ಹಿಂಗೆ ಮಕ್ಕಳು ಸಾಯ್ತಾ ಇದ್ದಾರಲ್ಲ, ಹೇಗಾದರೂ ಮಾಡಿ ನನ್ನ ಮಕ್ಕಳು ಚೆನ್ನಾಗಿ ಬೆಳೀಬೇಕು, ಗರಿಕೆ ಹುಲ್ಲಿನಂತೆ ಕಂಡ ಕಂಡಲ್ಲಿ ನನ್ನ ಮಕ್ಕಳು ಕಾಣಬೇಕು, ದಿತಿಗೆ ಆಸೆ, ಹಾಗಾಗಿ ಮಕ್ಕಳನ್ನ ಹಡಿಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾಳೆ. ಏನಾದರೂ ಮಾಡಿ ನೀವು ನನಗೆ ಅನುಗ್ರಹ ಮಾಡಬೇಕು. ಬಹಳ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾಳೆ ಪತಿಗೆ, ನಾನಾ ವಿಧವಾದ ಸೇವೆಯನ್ನ, ಅವ್ರು ಹೇಳಿದ ಮಾತನ್ನ ಕೇಳ್ತಾ ಇದ್ದಾಳೆ, ಪ್ರೀತಿ ಮಾಡ್ತಾಳೆ. ತನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡಿ ಅವರ ಮನಸ್ಸನ್ನ ಸಂತೋಷ ಪಡಿಸ್ತಾಳೆ. ಇತಿಭಾವೇನ ಸಾಭರ್ತು, ಗಂಡನನ್ನ ತೃಪ್ತಿಪಡಿಸಿದ್ದಾಳೆ, ಸಂತೋಷ ಆಗಿಬಿಡ್ತು ಕಶ್ಯಪರಿಗೆ. ಏನು ಇಷ್ಟೊಂದು ಸೇವಾ ಮಾಡ್ತಾ ಇದ್ದೀಯಲ್ಲ, ಏನ್ ಬೇಕು ನಿಂಗೆ ಕೇಳ್ಬಿಡು ಅಂತ ಹೇಳಿ, ವರವನ್ನ ಕೇಳು, ನಿಂಗೇನ್ ಬೇಕು ಕೇಳು ಅಂತ ಅವ್ರು ಕೇಳಿದ್ದಾರೆ. ತಸ್ಮಾತ್ ಪತಿವ್ರತ ನಾರ್ಯ ಶ್ರೇಯಃಕಾಮಾತು ಮಧ್ಯಮೇ, ಶ್ರೇಯಸ್ಸು ಯಾವುದು ಸ್ತ್ರೀಯರಿಗೆ ಅಂತ ಕೇಳಿದ್ರೆ ಪತಿಯನ್ನ ಸೇವಾ ಮಾಡುವಂಥದ್ದು. ಎಲ್ಲ ಇಷ್ಟಾರ್ಥ ತೃಪ್ತಿ ಅಂತ ಭಗವಂತ ಕೊಡ್ತಾ ಇದ್ದಾನೆ ಪತಿಯ ಮುಖಾಂತರವಾಗಿ. ನಿಂಗೇನ್ ಬೇಕು ಕೇಳು ಅಂದ್ಬಿಟ್ಟು ಅವಳಂದ್ಲು, ಇದೇ ಒಳ್ಳೆ ಅವಕಾಶ, ಅದಕ್ಕೋಸ್ಕರನೇ ಸೇವೆ ಮಾಡಿರುವಂಥದ್ದು. ಮನಸ್ಸಿನಲ್ಲೇ ಇದ್ದಿತ್ತು, ಅದು ಬಾಯಿಂದ ಹೊರಗಡೆ ಬಂತು. ನೋಡಿ, ನನಗೆ ನನ್ನ ಸೇವೆಯಿಂದ ನೀವು ತೃಪ್ತರಾಗಿದ್ರೆ ನನಗೊಂದು ವರ ಕೊಡಬೇಕು. ಏನ್ ವರ? ಇಂದ್ರ ಇದ್ದಾನಲ್ಲ, ನೋಡಿ ಅಲ್ಲಿಗೆ ಬಂದ್ಬಿಡ್ತು ಪ್ರಶ್ನೆನೆ, ಉತ್ತರನೇ ಬಂದ್ಬಿಡ್ತು ಒಂದೇ ಸಾರಿಗೆ. ಇಂದ್ರ ಇದ್ದಾನಲ್ಲ, ಅವನನ್ನ ಕೊಲ್ಲುವಂತಹ ಮಗ ನನಗೆ ಹುಟ್ಟಿದೆ. ನೋಡಿ ಎಲ್ಲಿಗೆ ಬಂದ್ಬಿಡ್ತು. ಇಷ್ಟೆಲ್ಲಾ ಸೇವಾ ಮಾಡಿ ಭಗವಂತನ ಅನುಗ್ರಹ ಬೇಕು ಅಂತ ಕೇಳಲಿಲ್ಲ ದಿತಿ. ಏನ್ ಕೇಳ್ತಾ ಇದ್ದಾಳೆ? ಆ ಸೇವೆಯನ್ನ ನಿಮಿತ್ತ ಮಾಡಿಕೊಂಡು ನೀವು ನನಗೆ ಇಂದ್ರನನ್ನ ಸಾಯಿಸುವಂತಹ, ನೀವಿಲ್ಲಿವರೆಗೂ ನನಗೆ ಕೊಟ್ಟಿಲ್ಲ, ಅಂತಹ ವರ ಕೊಡಬೇಕು, ಅಂತಹ ಮಗ ನನಗೆ ಹುಟ್ಟಬೇಕು, ಇಂದ್ರನನ್ನ ಸಂಹಾರ ಮಾಡಬೇಕು, ಅಂತಹ ಮಗ ನನಗೆ ಬೇಕು.
ಮರಣಹೀನನಾದ ಮಗನನ್ನ ಯಾವತ್ತೂ ಅವನಿಗೆ ಮರಣ ಆಗಬಾರದು ಅಂತಹ ಮಗ ನನಗೆ ಕರುಣಿಸಿ. ವರದೋ ಯದಿಮೇ ಬ್ರಹ್ಮನ್ ಪುತ್ರಮಿಂದ್ರಂ ಹಣಂ ವೃಣೇ. ಭಾಗವತ ಹೇಳ್ತಾ ಇದೆ, ಅಮೃತ್ಯುಂ ಪುತ್ರ ಮೃತಪುತ್ರಾಹಂ ಏನ ಮೇ ಘಾತಿನೋಸುತೋ. ವಜ್ರಾಘಾತ ಆದಂಗಾಯ್ತು ಪಾಪ ಕಶ್ಯಪರಿಗೆ. ಹೆಂಡತಿ ಕೇಳು ಅಂತ ಕೇಳಿದ್ರೆ ಇಂಥ ವರ ಕೇಳೋದ, ಕೆಟ್ಟ ವರವನ್ನ. ಬಹಳ ದುಃಖ ಆಗ್ಬಿಡ್ತು ಮನಸ್ಸಿನಲ್ಲಿ. ಇಂದ್ರನು ತನ್ನ ಮಗನೇ, ಕಶ್ಯಪರಿಗೆ ತನ್ನ ಮಗನನ್ನೇ ಕೊಲ್ಲುವಂತಹ ಮಗನನ್ನ ಕೊಡೋದು ಅಂದ್ರೆ ಹೇಗೆ? ವರ ಕೇಳ್ಬಿಟ್ಟಿದ್ದಾಳೆ, ಕೊಡೋದು ಹೇಗೆ? ಬಹಳ ಮನಸ್ಸಿನಲ್ಲಿ ಚಿಂತೆ ಆಯಿತು ಪಾಪ ಕಶ್ಯಪರಿಗೆ, ಏನ್ ಮಾಡಬೇಕು? ಈ ರೀತಿ ಪ್ರಶ್ನೆ ಕೇಳಿದ್ದಾಳಲ್ಲ. ಆಗ ಅವ್ರು ಹೇಳಿದ್ರು, ಆಯ್ತು ನೀನೇನೋ ಕೇಳ್ಕೊಂಡಿದ್ದೀಯಲ್ಲ, ಸೇವೆ ಮಾಡಿದ್ದೀಯ, ಆಗ್ಲಿ, ನಿನ್ನ ಒಂದು ಪ್ರೀತಿಯ ಮೇಲೆ ನಾನು ನಿನ್ನ ಸೇವೆಗೆ ಮೆಚ್ಚಿ ಒಂದು ವರ ಕೊಡ್ತೀನಿ. ಏನು ವರ? ನಿನಗೊಂದು ವ್ರತದ ಉಪದೇಶವನ್ನ ಮಾಡ್ತೀನಿ. ಈ ವ್ರತವನ್ನ ನೀನು ಚಂದಾಗಿ ಮಾಡಿದ್ದೆ ಆದ್ರೆ ನಿನಗೆ ಇಂದ್ರನನ್ನ ಸಂಹಾರ ಮಾಡುವಂತಹ ಮಗ ಹುಡ್ತಾನೆ ಅಂತ ಹೇಳಿದ್ರು. ದಿತಿ, ಏ ನೀವು ಯಾವ ಕಷ್ಟ ವ್ರತ ಇದ್ರು ಹೇಳಿ, ಅತ್ಯಂತ ಕಠಿಣವಾದ ವ್ರತ ಹೇಳಿದ್ರು ನಾ ಮಾಡೇ ಮಾಡ್ತೀನಿ ಅಂತ ದಿತಿ. ಯಾಕೆ? ಇಂದ್ರನನ್ನ ತನ್ನ ಮಕ್ಕಳೆಲ್ಲ ಆರಾಮಿರ್ಬೇಕು, ಎಲ್ಲಾ ತಾಯಂದ್ರ ಆಸೆನೇ ಇದು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕಪ್ಪ, ದೈತ್ಯರೆಲ್ಲ ಆರಾಮಾಗಿರ್ಬೇಕು, ದೇವತೆಗಳ ಮುಖ್ಯಸ್ಥ ಇಂದ್ರ ಅವನೇ ಹೋಗಿಬಿಟ್ರೆ ನನ್ನ ಮಕ್ಕಳು ಆರಾಮಿರ್ತಾರೆ ಅಂತ ಅವಳ ಮನಸ್ಸಿನಲ್ಲಿ ದಿತಿಗೆ ಹೇಳ್ತಾ ಇದ್ದಾರೆ. ಆಯ್ತು ವರ ಹೇಳಿ, ವರ ಕೇಳಿದ್ದೀಯಲ್ಲ, ಕೇಳು, ವ್ರತವನ್ನ ಹೇಳ್ತೀನಿ. ವ್ರತ ಮಾಡೋದು ಹೇಗೆ ಮತ್ತೆ ಹೇಳ್ತೀನಿ, ಆ ವ್ರತವನ್ನ ಮಾಡಬೇಕು. ಪುಂಸವನ ಅಂತ ಅದಕ್ಕೆ ವ್ರತಕ್ಕೆ ಹೆಸರು. ಒಂದು ವರ್ಷದವರೆಗೆ ನಿಯಮದಿಂದ ವ್ರತ ಮಾಡಬೇಕು, ಯಾವ ನಿಯಮವನ್ನು ಬಿಡೋ ಹಾಗಿಲ್ಲ, ಉಲ್ಲಂಘಿಸೋ ಹಾಗಿಲ್ಲ. ಈ ವ್ರತವನ್ನ ನೀ ಮಾಡಿದ್ದೇ ಆದ್ರೆ ಇಂದ್ರನನ್ನ ಸಂಹಾರ ಮಾಡುವಂತ ಮಗ ಹುಡ್ತಾನೆ. ಪುತ್ರಸ್ತೇ ಭವಿತಾ ಭದ್ರೇ ಇಂದ್ರ ದೇವ ಬಾಂಧವ ಸಂವತ್ಸರ ವ್ರತಂ ಇದಂ ಯದ್ಯಂಜೋ ಧಾರಯಿಷ್ಯಸಿ. ಏ ನಾನು ಎಷ್ಟೇ ಕಠಿಣ ಇರಲಿ ವ್ರತ, ನಾ ಮಾಡೇ ಮಾಡ್ತೀನಿ. ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು, ನನ್ನ ಮಕ್ಕಳು ಆರಾಮಿರಬೇಕು, ಇಂದ್ರ ಸಾಯ್ಬೇಕು. ಧಾರಯಿಷ್ಯೇ ವ್ರತಂ ಬ್ರಹ್ಮನ್ ಬ್ರೂಹಿ ಕಾರ್ಯಾಣಿ ಯಾನಿ ಯಾನಿ ಚೇಹ ನಿಷಿದ್ಯಾನಿ ನ ವ್ರತಂ ಧಂತಿ ಯನ್ನುತ. ಏ ಹೇಳಿ, ಅವಶ್ಯ ಹೇಳಿ, ನೀವೇನು ಹೇಳಿದ್ರು ಮಾಡ್ತೇನೆ. ಉತ್ಸಾಹನೋ ಉತ್ಸಾಹ, ಬಹಳ ಉತ್ಸಾಹದಿಂದ ಕೇಳ್ತಾ ಇದ್ದಾಳೆ. ನೋಡು, ವ್ರತಭಂಗ ಆಗಬಾರದು, ಮೊದಲು ನಿಯಮಗಳನ್ನ ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೋ. ಕಶ್ಯಪರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ನಿಯಮಗಳನ್ನ. 29 ನಿಯಮಗಳಿದ್ದಾವೆ, ಅದನ್ನ ನಾನು ನಿಮಗೆ ಹೇಳ್ತೀನಿ ಕೇಳು. ಮೊದಲನೇದಾಗಿ ಯಾವುದೇ ರೀತಿಯಲ್ಲಿ ಹಿಂಸೆಯನ್ನ ಮಾಡಬಾರದು. ವ್ರತ ಮಾಡೋ ವಿಧಾನ ನೋಡಿ, ಹೇಗೆ ವ್ರತ ಮಾಡಬೇಕು. ಹಂಸವನ ವ್ರತ ಅತ್ಯಂತ ಕಠಿಣವಾಗಿರುವಂಥದ್ದು, ಅದನ್ನ ಮಾಡಬೇಕು. ಅಷ್ಟು ಮಾಡಿದ್ರೂ ಪರವಾಗಿಲ್ಲ, ಇಂದ್ರನನ್ನ ಸಂಹಾರ ಮಾಡುವಂತ ಮಗ ಹುಟ್ಟಿ, ಅವಳ ಆಸೆ ಮನಸ್ಸಿನಲ್ಲಿ. ಆಯ್ತು ಹೇಳಿ, ನಮ್ಮ ನಿಯಮ ಹೇಳ್ತಾ ಹೋಗಿ. ಮೊದಲನೇ ನಿಯಮ, ಯಾರನ್ನೂ ಹಿಂಸೆ ಮಾಡಬಾರದು ಯಾವುದೇ ರೀತಿಯಲ್ಲಿ. ಯಾರಿಗೂ ಕೆಡಕನ್ನ ಬಯಸಬಾರದು. ಕೂದಲು ಮತ್ತು ಉಗುರುಗಳನ್ನ ಕತ್ತರಿಸಬಾರದು. ಅಪವಿತ್ರವಾದ ಅಮಂಗಲವಾದ ವಸ್ತುಗಳನ್ನ ಮುಟ್ಟಬಾರದು. ನೀರಿನಲ್ಲಿ ಮುಳುಗಿ, ಅಂದ್ರೆ ಅವಗಾಹನ ಸ್ನಾನ ಅಂತ ಕರೀತಾರೆ ಶಾಸ್ತ್ರದ ಭಾಷೆಯಲ್ಲಿ, ಆ ರೀತಿ ಸ್ನಾನ ಮಾಡಬಾರದು. ಸಿಟ್ಟಿಗೆ ಬರಬಾರದು, ಬಹಳ ಕಷ್ಟ ನೋಡ್ರಿ, ಎಲ್ಲದಕ್ಕಿಂತ ದೊಡ್ಡದಾಗಿರುವಂತಹ ಕಷ್ಟ ಕೆಲಸ ಅಂದ್ರೆ ಸಿಟ್ಟಿಗೆ ಬರಬಾರದು. ಕ್ಷಣ ಕ್ಷಣಕ್ಕೆ ಹೆಜ್ಜೆ ಹೆಜ್ಜೆಗೆ ಸಿಟ್ಟು ಮಾಡ್ಕೊಳ್ಳೋರು ನಮ್ಮ ಕಡೆ ಸಿಕ್ಕಿರ್ತಾರೆ ಯಾವಾಗ್ಲೂ ನೋಡ್ರಿ ಎಂತ ಹೇಗಿದೆ. ಸಿಟ್ಟು ಮಾಡ್ಕೊಳ್ಳಬಾರದು. ದುರ್ಜನರ ಜೊತೆ, ದುಷ್ಟರಾಗಿರುವಂತಹ ವ್ಯಕ್ತಿಗಳ ಜೊತೆ ಮಾತನಾಡಬಾರದು. ಒಗೆಯದೇ ಇರುವಂತಹ, ಅಂದ್ರೆ ಯಾವತ್ತೂ ಒಗೆದೇ ಇಲ್ಲ, ಹೊಲಸಾಗಿರುವಂತಹ ಬಟ್ಟೆ ಅಂಥವನ್ನು ಧರಿಸಬಾರದು. ಒಮ್ಮೆ ಧರಿಸಿದ ಅಥವಾ ಒಮ್ಮೆ ಹಾಕೊಂಡು ತೆಗೆದಂತಹ ಹೂವಿನ ಮಾಲೆಯನ್ನ ಮತ್ತೆ ಧಾರಣೆ ಮಾಡಬಾರದು. ಎಂಜಲನ್ನ ತಿನ್ನಬಾರದು. ಅಷ್ಟೇ ಅಲ್ಲ, ಭಗವಂತನಿಗೆ ನೈವೇದ್ಯ ಮಾಡಿದ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಅಷ್ಟೇ ಅಲ್ಲದೆ ನಿಷಿದ್ಧವಾದ ಅನ್ನವನ್ನ ಯಾರೇ ಮಾಡಿರ್ಬೋದು, ಭಗವಂತನಿಗೆ ನಮರ್ಪಣೆ ಮಾಡಿಲ್ಲ ಅಂದ್ರೆ ಅದು ನಿಷಿದ್ಧವಾದ ಅನ್ನನೇ, ಅಂತಹ ಅನ್ನವನ್ನು ಸ್ವೀಕಾರ ಮಾಡಬಾರದು. ರಜಸ್ವಲೆ ನೋಡಿದಂತಹ ಅನ್ನವನ್ನು ಸ್ವೀಕಾರ ಮಾಡಬಾರದು. ಬೊಗಸೆಯಿಂದ ನೀರನ್ನ ಕುಡಿಯಬಾರದು. ಊಟ ಆದ ಮೇಲೆ ಕೈ ಕಾಲು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ಪ್ರಾತಃ ಕಾಲ ಮತ್ತು ಸಾಯಂಕಾಲ
ಜಡೆ ಹಾಕಿಕೊಳ್ಳದೆ ಕೂದಲನ್ನ ಹರಡಿಕೊಳ್ಳಬಾರದು, ಅಲಂಕಾರ ರಹಿತಳಾಗಿರಬಾರದು. ಕೆಲವರಿಗೊಂದು ಪದ್ಧತಿ ಇದೆ, ಕಾರ್ಯಕ್ರಮಕ್ಕೆ ಹೋದಾಗ ಮಾತ್ರ ಬಹಳ ಅಲಂಕಾರ ಮಾಡಿಕೊಂಡಿರ್ತಾರೆ, ಮನೆಯಲ್ಲಿ ಹೋದ್ರೆ ಅವರೇನಾ ಅಂತ ಅನುಮಾನ ಆಗಬೇಕು, ಹಾಗಿರ್ತಾರೆ. ಹಾಗಿರಬಾರದು ಅಂತಾರೆ. ಯಾವಾಗಲೂ ಅಲಂಕಾರದಿಂದ ಬಹಳ ಚೆನ್ನಾಗಿ ಶುದ್ಧವಾಗಿ ಸ್ವಚ್ಛವಾಗಿರಬೇಕು. ಅದನ್ನಿಲ್ಲಿ ಹೇಳ್ತಾರೆ, ಅಲಂಕಾರ ರಹಿತಳಾಗಿರಬಾರದು, ಹಾಳು ಹರಟೆ ಹೊಡಿಬಾರದು. ನೋಡಿ, ಒಳ್ಳೆಯ ಸಂತಾನ ಆಗಬೇಕು ಅಂದ್ರೆ ಎಷ್ಟು ತಪೋನಿಷ್ಠರಾಗಿರಬೇಕು ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಹಾಳ ಹರಟೆ ಹೊಡಿಬಾರದು. ಆಮೇಲೆ ಉತ್ತರೀಯ ವಸ್ತ್ರ ಇಲ್ಲದೆ, ಮೇಲು ವಸ್ತ್ರ ಇಲ್ಲದೆ ಹೊರಗಡೆ ಹೋಗಬಾರದು. ಅಷ್ಟೇ ಅಲ್ಲದೆ ಮಲಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಶುದ್ಧವಾಗಿ ಕೈ ಕಾಲನ್ನ ತೊಳೆಯದೇ ಇರಬಾರದು, ಒದ್ದೆ ಕಾಲಗಳನ್ನು ಒರೆಸಿಕೊಳ್ಳದೇ ಇರಬಾರದು. ವಿವಸ್ತ್ರಳಾಗಿ ಸಂಧಿಕಾಲಗಳಲ್ಲಿ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಂಧಿಕಾಲಗಳಲ್ಲಿ ಮಲಗಬಾರದು. ಆಮೇಲೆ ಹೊಲಸಾಗಿರುವಂತಹ ಬಟ್ಟೆಯನ್ನು ಧರಿಸಬಾರದು, ಯಾವಾಗಲೂ ಶುದ್ಧವಾಗಿ ಪವಿತ್ರಳಾಗಿರಬೇಕು. ಮುತ್ತೈದೆ ಅಂತ ಅನಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಬಳೆ, ಕಾಲುಂಗುರ, ಕುಬ್ಬುಸ, ಕುಂಕುಮ, ಅಲಂಕಾರ ಎಲ್ಲವನ್ನ ಧಾರಣೆ ಮಾಡಬೇಕು. ಮುತ್ತೈದೆಯರ ಲಕ್ಷಣ ಅದು, ಯಾವಾಗಲೂ ಧಾರಣೆ ಮಾಡಿರಬೇಕು. ಪ್ರಾತಃ ಕಾಲದಲ್ಲಿ ಅಲ್ಪ ಆಹಾರವನ್ನು ಸ್ವೀಕಾರ ಮಾಡಬೇಕು, ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡ್ತಾ ಇರಬೇಕು, ಗೋವುಗಳನ್ನ ವಿಪ್ರರನ್ನ ಪೂಜಾ ಮಾಡಬೇಕು. ಮುತ್ತೈದೆಯರಿಗೆ ಬಂದಿರುವಂತಹ ಸೌಭಾಗ್ಯವತಿಯರಿಗೆ ಅರಿಶಿಣ, ಕುಂಕುಮ, ಹೂಮಾಲೆ, ಗಂಧ, ಅಲಂಕಾರದ ವಸ್ತುಗಳನ್ನ ಕೊಡ್ತಾ ಇರಬೇಕು. ಊಟವನ್ನು ಮಾಡಿಸಬೇಕು. ಅವರಿಗೆ ಪತಿಯ ಅಂತರ್ಗತನಾಗಿರುವಂತಹ ಭಗವಂತನ ಧ್ಯಾನವನ್ನ ನಿತ್ಯದಲ್ಲಿ ಮಾಡಬೇಕು. ಇಷ್ಟು ನಿಯಮಗಳನ್ನ ಹೇಳಿದ್ದಾರೆ. ಈ ನಿಯಮಗಳನ್ನ ಒಂದು ವರ್ಷದ ಪರ್ಯಂತರವಾಗಿ ಮಾಡಬೇಕು, ಯಾವ ನ್ಯೂನ್ಯತೆಯೂ ಬರಬಾರದು. ಸಂವತ್ಸರಂ ಪುಂಸವನಂ ವ್ರತಮೇತದ ಅವಿಷ್ಠಿತಂ ಧಾರಯಿಷ್ಯತಿ ಚೇತುಭ್ಯಂ ಶತ್ರುಹ ಭವಿತಾ ಸುತಃ. ನೋಡು, ಇಷ್ಟೆಲ್ಲ ಮಾಡಿದ್ರೆ ಒಂದು ವರ್ಷದವರೆಗೆ ನಿನ್ನ ಶತ್ರುವನ್ನ ಸಂಹರಿಸುವಂತಹ ಮಗ ಹುಡ್ತಾನ್ ನೋಡಮ್ಮ ಅಂತ ಅವರು ಉಪದೇಶವನ್ನ ಮಾಡಿದ್ರು. ಅವಳು ಕೇಳಿದ್ದು, ಮತ್ತೆ ಈ ವ್ರತದಲ್ಲಿ ಯಾವ ದೇವರನ್ನು ಪೂಜಾ ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ವಿವಾಹಿತನಾಗಿರುವಂತಹ ಪತಿಯ ಒಂದು ಅನುಜ್ಞೆಯನ್ನ ಪಡೆದು ವಿಶೇಷವಾಗಿ ವ್ರತವನ್ನ ಮಾಡಬೇಕು. ಮಾರ್ಗಶಿರ ಶುಕ್ಲ ಪಕ್ಷದಲ್ಲಿ ಸರ್ವ ಅನಿಷಿದ್ಧವಾದ ಕಾಮನೆಗಳನ್ನ ಪೂರೈಸುವಂತಹ ಈ ವ್ರತವನ್ನ ಆರಂಭ ಮಾಡಬೇಕಪ್ಪ. ಬ್ರಾಹ್ಮಣರನ್ನ ವಿಶೇಷವಾಗಿ ಆಮಂತ್ರಣ ಮಾಡಿ ಅವರಿಂದ ಮರುತ್ತಗಳ ಜನ್ಮ ವೃತ್ತಾಂತವನ್ನ ಶ್ರವಣ ಮಾಡಿ ಅವರ ಆಜ್ಞೆಯನ್ನ ಪಡೆದು ದಂತದಾವನ ಸ್ನಾನಾದಿಗಳನ್ನ ವಿಧಿಪೂರ್ವಕವಾಗಿ ಮಾಡಿ ಬಿಳಿ ಬಟ್ಟೆಯನ್ನ, ಮುಖ್ಯ ಬಟ್ಟೆ ಮತ್ತು ಮೇಲು ಹೊದಿಕೆ ಯಾವಾಗಲೂ ಬಿಳಿಯದಾಗಿರಬೇಕು. ಆ ಪ್ರಾತಃ ಕಾಲದಲ್ಲಿ ಉಪವಾಸದಿಂದ ಇದ್ದು ಲಕ್ಷ್ಮೀ ಸಹಿತನಾದ ಮಹಾನಾರಾಯಣ ಪುರುಷೋತ್ತಮನನ್ನ ಆವಾಹನೆಯನ್ನ ಮಾಡಿ ಪೂಜೆಯನ್ನ ಮಾಡಬೇಕು. ಪೂಜೆಯನ್ನ ಮಾಡೋ ವಿಧಾನ ಹೇಗೆ, ಹೇಗೆ ಪೂಜೆ ಮಾಡಿದ್ಲು, ಯಾವ ರೀತಿಯಾಗಿ ವಿಧಾನವನ್ನು ತಿಳಿಸಿದ್ರು, ಅದನ್ನು ನಾಳಿನ ದಿವಸದಲ್ಲಿ ಪ್ರಯತ್ನವನ್ನು ಮಾಡು.